ಜೈಲಿನಿಂದ ಹೊರಬರ್ತಾ ಇದ್ದಂತೆ ಟ್ರಬಲ್ ಶೂಟರ್ಗೆ ಬಿಗ್ ಟಾಸ್ಕ್. ರಾಜ್ಯ ಕಾಂಗ್ರೆಸ್ ನಾಯಕರು ಹೆಣೆದಿರುವಂತಹ ರಣತಂತ್ರ ಏನು? ಬಿಗ್ ಟಾಸ್ಕ್ ಕಾದಿದೆ ಟ್ರಬಲ್ ಶೂಟರ್ಗೆ. ಜೈಲಿನಿಂದ ನಿನ್ನೆ ಹೊರಬರ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೆಣೆದಿರುವಂತಹ ರಣತಂತ್ರ ಏನು? ಡಿಕೆ ಶಿವಕುಮಾರ್ಗೆ ಸಿದ್ಧವಾಗಿದೆ ಬೃಹತ್ ರಾಜಕೀಯ ವೇದಿಕೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜಕೀಯದ ತಂತ್ರಗಾರಿಕೆ ಹೆಣಲಿಕ್ಕೆ ಟ್ರಬಲ್ ಶೂಟರ್ಗೆ ಬಿಗ್ ಟಾಸ್ಕ್ ಸಿದ್ಧ ಆಗಿರುವಂಥದ್ದು. ಹಾಗಿದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೆಣೆದಿರುವಂತಹ ಆ ರಣತಂತ್ರ ಏನು? ಬೃಹತ್ ರಾಜಕೀಯ ವೇದಿಕೆ ಡಿಕೆ ಶಿವಕುಮಾರ್ಗಾಗಿ ಸಿದ್ಧ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಾದಯಾತ್ರೆಯ ಪಾಲಿಟಿಕ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಜೈಲಿನಿಂದ ಹೊರಬಂದಿರುವಂತಹ ಡಿಕೆ ಶಿವಕುಮಾರ್ಗಾಗಿ ಬೃಹತ್ ವೇದಿಕೆ, ಬೃಹತ್ ರಾಜಕೀಯ ವೇದಿಕೆ ಸಿದ್ಧ ಆಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಾದಯಾತ್ರೆಯ ಪಾಲಿಟಿಕ್ಸ್. ಕಾಂಗ್ರೆಸ್ ನಡಿಗೆಯ ನೇತೃತ್ವವನ್ನ ಡಿಕೆ ಶಿವಕುಮಾರ್ ವಹಿಸ್ತಾರ? ಪಾದಯಾತ್ರೆಯ ನಾಯಕತ್ವ ಯಾರದ್ದು? ಸಿದ್ದರಾಮಯ್ಯನವರದ್ದ, ಡಿಕೆಶಿಯದ್ದ? ಯಾರಿಗೆ ಹೊಣೆಗಾರಿಕೆಯನ್ನ ನೀಡಲಾಗುತ್ತೆ? ಸರ್ಕಾರದ ವಿರುದ್ಧದ ಪಾದಯಾತ್ರೆಗೆ ಮುಂದಾಗಿದೆ ಕಾಂಗ್ರೆಸ್ ಪಾಳೆಯ, ಆದ್ರೆ ನಾಯಕತ್ವ ಯಾರದ್ದು ಅನ್ನೋದೇ ಈಗ ಕುತೂಹಲ. ಜೈಲುವಾಸ ಮುಗಿಸಿ ಬಂದಿರುವಂತಹ ಡಿಕೆ ಶಿವಕುಮಾರ್ ಪಾಲಿಗೆ ಬೀಳುತ್ತಾ ಈ ಒಂದು ಜವಾಬ್ದಾರಿ, ಅಥವಾ ಸಿದ್ದರಾಮಯ್ಯನವರು ಹೊಣೆ ಹೊರತಾರ? ಪಾದಯಾತ್ರೆ ಪಾಲಿಟಿಕ್ಸ್ ಕಾಂಗ್ರೆಸ್ನಿಂದ, ಕಾಂಗ್ರೆಸ್ ನಡಿಗೆಯ ನೇತೃತ್ವ ವಹಿಸುವಂತವರು ಯಾರು ಅನ್ನೋದೇ ಸದ್ಯದ ಕುತೂಹಲ. ರಾಜ್ಯ ಕಾಂಗ್ರೆಸ್ ನಾಯಕರು ಹೆಣೆದಿರುವಂತಹ ರಣತಂತ್ರ ಯಾವ ರೀತಿ ಇದೆ? ಬೃಹತ್ ರಾಜಕೀಯ ವೇದಿಕೆ ಡಿಕೆ ಶಿವಕುಮಾರ್ಗಾಗಿ ಸಿದ್ಧ ಆಗಿದೆ ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ಈ ಕಾಂಗ್ರೆಸ್ ನಡಿಗೆಯ ನೇತೃತ್ವವನ್ನ ಡಿಕೆ ಶಿವಕುಮಾರ್ ವಹಿಸ್ತಾರಾ? ಪಾದಯಾತ್ರೆ ನಾಯಕತ್ವವನ್ನ ವಹಿಸುವಂತವರು ಯಾರು? ಪಕ್ಷ ನಾಯಕ ಸಿದ್ದರಾಮಯ್ಯನವರ, ಅಥವಾ ಡಿಕೆ ಶಿವಕುಮಾರ್ಗೆ ಈ ಜವಾಬ್ದಾರಿಯನ್ನ ನೀಡಲಾಗುತ್ತ? ಬಹಳ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಪಾಳೆಯಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ. ಎಸ್ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಬಹಳ ಕುತೂಹಲ ಮೂಡ್ತಾ ಇರುವಂತದ್ದು ಡಿಕೆ ಶಿವಕುಮಾರ್ಗೆ ಯಾವ ಜವಾಬ್ದಾರಿಯನ್ನ ಕೊಡಲಾಗುತ್ತೆ? ಈ ಪಾದಯಾತ್ರೆ ಪಾಲಿಟಿಕ್ಸ್ ನ ಮುಂಚೂಣಿ ನಾಯಕರಾಗಿ ಡಿಕೆಶಿ ಇರ್ತಾರಾ, ಅಥವಾ ಸಿದ್ದರಾಮಯ್ಯ ಈ ಜವಾಬ್ದಾರಿಯನ್ನ ಹೊರತಾರ? ಏನ್ ಲೆಕ್ಕಾಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತ? ಪ್ರತಿಭಾನ್, ಡಿಕೆ ಶಿವಕುಮಾರ್ ಅವರಿಗೆ ಇದೊಂದು ಮೇಲೆ ಬರಲಿಕ್ಕೆ, ರಾಜಕೀಯವಾಗಿ ಮೇಲೆ ಬರಲಿಕ್ಕೆ ಒಂದು ಅಖಾಡ ಖಂಡಿತವಾಗ್ಲೂ. ಅವರು ಜೈಲಿಂದ ಹೊರ ಬರ್ತಿದ್ದಾಗೆ, ರಾಜ್ಯದಲ್ಲಿ ಬರ್ತಿದ್ದಾಗೆ ಅವ್ರಿಗೊಂದು ಭಾಳ ದೊಡ್ಡ ರಾಜಕೀಯ ವೇದಿಕೆ ಸಿಗ್ತಾ ಇದೆ. ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಅವರ ಅನುಪಸ್ಥಿತಿಯಲ್ಲೇ ಈ ಪಾದಯಾತ್ರೆಯನ್ನು ಕಾಂಗ್ರೆಸ್ ಪ್ಲ್ಯಾನ್ ಮಾಡಿತ್ತು. ಇದೀಗ ಅವರು ಜೈಲಿಂದ ಏನು ಬಿಡುಗಡೆ ಆಗ್ತಾ ಬರ್ತಾ ಇರುವಂಥದ್ದು ರಾಜ್ಯಕ್ಕೆ. ಸೊ ಹಾಗಾಗಿ ಅವರನ್ನು ಬಳಸ್ಕೊಳ್ಳುವಂಥ ಒಂದು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಮೊದಲು ಪಾದಯಾತ್ರೆಯನ್ನು ಪ್ಲ್ಯಾನ್ ಮಾಡಿದ್ದು ಈಶ್ವರ್ ಖಂಡ್ರೆ ಅವರು, ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ. ಅವರು ಸಿದ್ದರಾಮಯ್ಯ ಅವರಿಗೆ ಗಂಟು ಬಿದ್ದರು, ಯಾಕೆಂದರೆ ಉತ್ತರ ಕರ್ನಾಟಕ ಪ್ರವಾಹ ವಿಚಾರ ಏನಿದೆ ಇದನ್ನು ನಾವು ಜನರ ಬಳಿಗೆ ಒಯ್ಯಬೇಕು, ಉಪಚುನಾವಣೆಗಿಂತ ಮೊದಲು ಒಂದು ಬೃಹತ್ ರ್ಯಾಲಿಯನ್ನು ಕಾಂಗ್ರೆಸ್ ಮಾಡಬೇಕು ಅನ್ನುವಂಥ ಒಂದು ತಂತ್ರವನ್ನು ಈಶ್ವರ್ ಖಂಡ್ರೆ ಅವರು ಮಾಡಿದರು. ಸಿದ್ದರಾಮಯ್ಯ ಅವರಿಗೆ ಭಾಳ ದೂರ ಕ್ರಮಿಸೋದು ಕಷ್ಟ, ಅವ್ರ ನಡಿಗೆ ಕಷ್ಟ ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬರ್ತಾ ಇತ್ತು. ಆದರೆ ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದರು, ನಾವು ಪಾದಯಾತ್ರೆ ಮಾಡೋಣ ಅನ್ನುವಂಥದ್ದು. ಅದಕ್ಕೆ ಈಶ್ವರ್ ಖಂಡ್ರೆ ಗುಂಡೂರಾವ್ಗೆ ಸೂಚನೆಯನ್ನು ಕೊಟ್ಟು ನೀವು ತಯಾರಿಯನ್ನು ನಡೆಸಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಇದೀಗ ಒಂದು ಹಂತದ ಚರ್ಚೆ, ಒಂದು ಪ್ಲ್ಯಾನಿಂಗ್ ಏನು ಕಾಂಗ್ರೆಸ್ ಮಾಡ್ತಾರೆ ಅಂತಂದರೆ, ಸಾಮೂಹಿಕ ನಾಯಕತ್ವದ ಅಡಿ ಈ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅಂತ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇಲ್ಲಿ ಮುಂಚೂಣಿ ನಾಯಕತ್ವವನ್ನು ಕೊಡಬೇಕು ಈ ಪಾದಯಾತ್ರೆಯಲ್ಲಿ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನ ಕಾಂಗ್ರೆಸ್ ಒಳಗೆ ನಡೀತಾ ಇರುವಂಥದ್ದು. ಬಹುಶಃ ಸಿದ್ದರಾಮಯ್ಯ ಅವರು ಆರಂಭಿಸಿ ನಂತರ ಡಿ ಕೆ ಶಿವಕುಮಾರ್ ಈ ಪಾದಯಾತ್ರೆಯನ್ನು ಲೀಡ್ ಮಾಡ್ತಾರೆ ಅನ್ನುವಂಥ ಒಂದು ಮಾಹಿತಿಗಳು ಕಾಂಗ್ರೆಸ್ ವಲಯದಿಂದ ಕೇಳಿಬರ್ತಾ ಇದೆ. ಜೊತೆಗೆ ಕೆ ಪಿ ಸಿ ಅಧ್ಯಕ್ಷರಾದಂಥ ಗುಂಡೂರಾವ್ ಹಾಗೆ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರು ಕೂಡ ಈ ಒಂದು ಪಾದಯಾತ್ರೆಯ ಮೇಲುಸ್ತುವಾರಿಯನ್ನು ವಹಿಸ್ಕೊಳ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಬಹುತೇಕ ನವೆಂಬರ್ ತಿಂಗಳ ಆರಂಭದ ವಾರದಲ್ಲಿ ಬಾಗಲಕೋಟೆಯಿಂದ ಬೆಳಗಾವಿ ಅಥವಾ ಧಾರವಾಡದಿಂದ ಬೆಳಗಾವಿಗೆ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದೆ. ಪ್ರತಿಮಾ, ಗಿರೀಶ್, ಎಲ್ಲೋ ಒಂದು ಕಡೆ ಈ ನೆರೆಯಿಂದ ಆಗಿರುವಂತಹ ಸಮಸ್ಯೆಗಳಿದೆ, ಅದಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಅಲ್ಲೊಂದು ಇಲ್ಲೊಂದು
ಟ್ವೀಟ್ಗಳು ಮಾತುಗಳು ಅಷ್ಟೇ ಕೇಳಿ ಬರ್ತಾ ಇತ್ತು. ವಿಪಕ್ಷ ಯಾಕೋ ಸಮರ್ಪಕವಾಗಿ ಇದನ್ನ ವಿರೋಧಿಸ್ತಾ ಇಲ್ಲ ಅನ್ನುವಂತಹ ಒಂದು ಕೂಗೇನಿತ್ತು. ಬಹುಶಃ ಅದಕ್ಕೆ ಉತ್ತರವಾಗುತ್ತಾ ಹಾಗಿದ್ರೆ ಈ ಒಂದು ನಡಿಗೆ ಅಂತ. ಖಂಡಿತ ಪ್ರತಿಮಾ, ಈ ಕಾಂಗ್ರೆಸ್ನ ನಡಿಗೆ ಖಂಡಿತವಾಗ್ಲೂ, ಕಾಂಗ್ರೆಸ್ ರಾಜ್ಯದಲ್ಲಿ ಯಾವಾಗೆಲ್ಲ ಪಾದಯಾತ್ರೆಯನ್ನು ಮಾಡಿದೆ ಆಗೆಲ್ಲವೂ ಕೂಡ ರಾಜಕೀಯವಾಗಿ ಲಾಭವನ್ನು ಪಡ್ಕೊಂಡಿದೆ. ಈ ಬಾರಿ ಮತ್ತೊಮ್ಮೆ ಪಾದಯಾತ್ರೆಗೆ ಕಾಂಗ್ರೆಸ್ ಮುಂದಾಗಿರುವಂಥದ್ದು, ಅದು ಉಪಚುನಾವಣೆ ಹತ್ತಿರದಲ್ಲಿರುವಂಥ ಸಂದರ್ಭದಲ್ಲೇ ಈ ಒಂದು ಪಾದಯಾತ್ರೆಯನ್ನು ಕಾಂಗ್ರೆಸ್ ಪ್ಲ್ಯಾನ್ ಮಾಡ್ತದೆ. ಅಂದರೆ ಪ್ರವಾಹ ಪೀಡಿತ ಪ್ರದೇಶಗಳೇನಿದೆ ಆ ಭಾಗದಲ್ಲೂ ಕೂಡ ಉಪಚುನಾವಣೆಗಳಾಗ್ತಾ ಇದೆ. ಗೋಕಾಕ್ ಅಥಣಿ ಇರ್ಬೋದು, ಆ ಭಾಗದಲ್ಲೂ ಕೂಡ ಪ್ರವಾಹ ಸಾಕಷ್ಟು ಇತ್ತು. ಚಿಕ್ಕೋಡಿಯಲ್ಲಿ ಕೂಡ ಆಗಿತ್ತು. ಸೊ ಆ ಭಾಗದಲ್ಲಿ, ಬೆಳಗಾವಿಯ ಕೆಲವು ಪ್ರದೇಶಗಳಲ್ಲೂ ಕೂಡ ಪ್ರವಾಹ ಭಾಳ ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದ ಅಲ್ಲೂ ಕೂಡ ಉಪಚುನಾವಣೆ ಇರೋದ್ರಿಂದ ಇದು ಕಾಂಗ್ರೆಸ್ಗೆ ಲಾಭದಾಯಕ ಆಗ್ಬೋದು ಅನ್ನುವಂಥ ಆಲೋಚನೆ ಕೈಪಾಳ್ಯದೊಳಗೆ ಇರುವಂಥದ್ದು. ಹಾಗಾಗಿ ಈ ನಡಿಗೆಯನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಬೇಕು, ಮತ್ತು ಯಾವುದೇ ಗೊಂದಲಗಳಾಗಬಾರ್ದು ಕಾಂಗ್ರೆಸ್ ಒಳಗೆ, ಗುಂಪುಗಾರಿಕೆ ಮತ್ತು ಲೀಡರ್ಶಿಪ್ ಗೊಂದಲಗಳಾಗಬಾರ್ದು ಅನ್ನುವಂಥ ಚರ್ಚೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಳ ಮುಂಚೂಣಿ ನಾಯಕತ್ವ ಅವ್ರಿಗೂ ಕೂಡ ನೀಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಒಂದು ಸಾಮೂಹಿಕ ನಾಯಕತ್ವ ಮತ್ತು ಕಲೆಕ್ಟಿವ್ ಡಿಸಿಷನ್ನ ತೆಗೆದುಕೊಂಡು ಈ ಪಾದಯಾತ್ರೆಯನ್ನು ನಡೆಸಬೇಕು ಅನ್ನೋ ಆಲೋಚನೆ ಕಾಂಗ್ರೆಸ್ದು ಪ್ರತಿಮಾ. ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಮಾಹಿತಿಗೆ.